Okay guys, 2019 question paper. Okay, number 5 marks question ide. Idu cost management, management accounting for 6 semester BCom and also for 4 semester BBA management accounting anta ide. Avargu kuda use aagutte. It is useful even for MBA programs also. MCom avargu ide. So ella commerce and management avargu ee chapter ide. Thumba useful aagutte. ಫಸ್ಟ್ ಕ್ವಶನ್ ಕೊಡ್ತೀನಿ. ದ ಡಾಟಾ ಫಾಲೋಯಿಂಗ್ ಡಾಟಾ ರಿಲೇಟೆಡ್ ಟು ಎ ಕಂಪನಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 40, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಸ್ 24, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 8,000. ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಇನ್ ವ್ಯಾಲ್ಯೂ. ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಇನ್ ವ್ಯಾಲ್ಯೂ ಇಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 20% ಅಂತ ಹೇಳಿದ್ದಾನೆ. ಅಂದ್ರೆ ನಮಗೆ ಮೂರು ಕ್ವಶನ್ ಕೇಳಿದ್ದಾನೆ, ಮೂರು ಕ್ವಶನ್ಗೆ 5 ಮಾರ್ಕ್ಸ್ ಅಷ್ಟೇ ಕೊಡೋದು. ಇದರಲ್ಲಿ ಮೊದಲನೇ ಪಾಯಿಂಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಪಿವಿ ರೇಷಿಯೋ ಮಾಡೋ ಅಂತ ಹೇಳಿದ್ದಾರೆ. ಸರ್, ಪಿವಿ ರೇಷಿಯೋ ಹೆಂಗ್ ಸರ್ ಮಾಡೋದು ನಮಗ್ ಗೊತ್ತಿಲ್ಲ ಅಂತ ಏನ್ ಭಯ ಪಡಕ್ ಹೋಗ್ಬೇಡಿ. ಪಿವಿ ರೇಷಿಯೋಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಕರೆಕ್ಟಾ? See, selling price per unit, how much is given is 40 rupees and 24 is the variable cost and 40 into 100. Iga namage 16 divided by 40 into 100. Ishtu barutte heli? 40%. ಎಸ್ ಪರ್ಸೆಂಟೇಜ್ 40%. ನೋಡಿ, ಯಾವಾಗ್ಲೂ ಅಷ್ಟೇ, ಪಿವಿ ರೇಷಿಯೋನ ನಾವು 40% ಏನ್ ಬೇಕಾದ್ರೂ ಇಡ್ಬೋದು. ನಾವು ಬೇಕಾದ್ರೆ ಯಾವ್ದ್ರಲ್ಲಿ ಇಡ್ಬೋದು? ಡಿನಾಮಿನೇಷನ್ ಅಲ್ಲಿ ಬೇಕಾದ್ರೂ ಇಡ್ಬೋದು, ಡೆಸಿಮಲ್ ಅಲ್ಲಿ ಬೇಕಾದ್ರೂ ಇಡ್ಬೋದು. ಅರ್ಥ ಆಯ್ತಾ? 0.40 ಅಂತ ಬೇಕಾದ್ರೂ ಕರಿಬಹುದು. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಂಡ್ ಯೂನಿಟ್ಸ್ ಎರಡೂ ಮಾಡು ಅಂತ ಹೇಳ್ತಾ ಇದ್ದಾರೆ. ಎರಡು ಮಾಡೋಣ, ಅದ್ರದ್ದೇ ತೊಂದರೆ ಏನಿಲ್ಲ. ಸಿನ್ಸ್ ನಮಗೆ ಏನ್ ಗೊತ್ತಿದೆ, ಪಿವಿ ರೇಷಿಯೋ ಗೊತ್ತಿರೋದ್ರಿಂದ ಫಸ್ಟ್ ನಾವೇನ್ ಮಾಡ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡ. ಓಕೆನಾ? ಏನ್ ವ್ಯಾಲ್ಯೂಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ, ಕರೆಕ್ಟಾ? ಫಿಕ್ಸ್ಡ್ ಕಾಸ್ಟ್ ಕ್ವಶನ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ, ಎಷ್ಟಂತ ಹೇಳ್ತಾ ಇದ್ದಾನೆ, 8,000 ಅಂತ ಹೇಳ್ತಾ ಇದ್ದಾನೆ. ಪಿವಿ ರೇಷಿಯೋ ಎಷ್ಟಿದೆ? 0.40 ಇದೆ. ಎಷ್ಟು ಬರುತ್ತೆ? 20,000 ರುಪೀಸ್. ಇದೇನಿದು 20,000 ರುಪೀಸ್ ಅಂದ್ರೆ 20,000 ರೂಪಾಯಿ ಅಷ್ಟು ಗೂಡ್ಸ್ ನ ಮಾರಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ, 1 ರೂಪಾಯಿ ಲಾಸು ಆಗಲ್ಲ. 20,000ಕ್ಕಿಂತಲೂ ಮೇಲ್ಪಟ್ಟು ಮಾಡಿದ್ರೆ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ಅರ್ಥ ಆಯ್ತಾ? ಇದು ವ್ಯಾಲ್ಯೂ ನಲ್ಲಿ ಗೊತ್ತಾಯ್ತು. ಎಷ್ಟು ಯೂನಿಟ್ ಮಾರಿದ್ರೆ ಪ್ರಾಫಿಟ್ ಬರಲ್ಲ, ಲಾಸ್ ಬರಲ್ಲ, ಅದನ್ನು ಕೇಳಿದ, ಕರೆಕ್ಟಾ? ಎಷ್ಟು ರೂಪಾಯಿ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಗೊತ್ತಾಯ್ತು, ಎಷ್ಟು ಯೂನಿಟ್ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅನ್ನೋದಕ್ಕೆ. ಇದರಲ್ಲೇ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್, ಇದನ್ ಮಾಡೋದು ತುಂಬಾ ಸುಲಭ. ಹೆಂಗೆ ಅಂತ ಹೇಳ್ತೀರಾ ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಎಷ್ಟಪ್ಪ ಇದೆ? 20,000 ಇದೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅದೆಷ್ಟಪ್ಪ ಇದೆ? 40 ರುಪೀಸ್. ಅಲ್ಲಿಗೆ 20,000 ಡಿವೈಡೆಡ್ ಬೈ 40 ಅಂದ್ರೆ ಎಷ್ಟಪ್ಪ ಬರುತ್ತೆ? 5,000 ಯೂನಿಟ್ಸ್ ಬರುತ್ತೆ, ಕರೆಕ್ಟಾ? ಎಷ್ಟು ಯೂನಿಟ್ ಬರುತ್ತೆ? 5,000 ಯೂನಿಟ್ಸ್. ಏನ್ ಈಸಿ ಗೊತ್ತಾಯ್ತಲ್ವಾ ಸರ್? ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಡ್ತೇನೆ, 500. ಓಕೆ, 500 ಯೂನಿಟ್ಸ್. ಇದನ್ ಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಹಾಕಿ ಇಡ್ಬೋದು ಬೇಕಾದ್ರೆ. ಯಾವ ಗೊತ್ತಾದ್ರು ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಅದೇ ತಾನೇ ಒರಿಜಿನಲ್ ಫಾರ್ಮುಲಾ ಇದೆ. ಆಕ್ಚುಲಿ ಎಷ್ಟಿದೆಯಪ್ಪ ಫಿಕ್ಸ್ ಕಾಸ್ಟ್? 8,000 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 40 ಇದೆ. ಇದೆಷ್ಟಿದೆ? 24 ಇದೆ. ನೀವೇ ಹೇಳಿ, 8,000 ಡಿವೈಡೆಡ್ ಬೈ 16 ಅಷ್ಟೇ ಬರ್ತಾ ಇದೆಯಾ? ಅಲ್ಲಿಗೆ ನೀವು ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿದ್ರು ಬರುತ್ತೆ. ಒರಿಜಿನಲ್ ಫಾರ್ಮುಲಾ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮಾಡಿದ್ರು ಬರುತ್ತೆ. ಯಾವ್ದು ಮಾಡಿದ್ರು ಬರುತ್ತೆ, ಕರೆಕ್ಟಾ?
ಅಲ್ಲಿಗೆ ನಾವು ಎರಡು ಕ್ವೆಶ್ಚನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಮೂರನೇ ಕ್ವೆಶ್ಚನ್ ಏನಂತ ಗೊತ್ತಾ, ಸೆಲ್ಲಿಂಗ್ ಪ್ರೈಸ್ ನ 20% ಕಡಿಮೆ ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು ಆಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಈಗ ಪಾಯಿಂಟ್ ನಂಬರ್ ಸಿ, ಇಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 20%, ಕರೆಕ್ಟ್ ಏನಪ್ಪ? ಈಗ 40 ನಲ್ಲಿ 20% ಎಷ್ಟಪ್ಪ? 8 ರುಪೀಸ್. ಹಾಗಾದ್ರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು 40 - 8 ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 32 ರುಪೀಸ್ ಬರ್ತಾ ಇದೆ. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ ರಿಮೈನ್ ಸೇಮ್, 8000. 32 ರುಪೀಸ್ ಮೈನಸ್ 16 ರುಪೀಸ್, 8000 ಡಿವೈಡೆಡ್ ಬೈ 16. ಥರ್ಟಿ ಟೂ ನಲ್ಲಿ 16 32 ನನ್ನ ಎಷ್ಟು ಬರುತ್ತಮ್ಮ? 16 ಅವರ್ ಈಗ ಅಷ್ಟೇ ಬರ್ತಾ ಇದೆಯಾ? ಬರಬಾರ್ದಲ್ವ? ಬರಬಾರದು. 40 ರುಪೀಸ್ ಅಂದ್ರೆ 20% ಅಂದ್ರೆ ನಾಲ್ಕೆರಡು 8 ರೂಪಾಯಿ. ಹಾಗಾದ್ರೆ ಇಲ್ಲಿ 40 - 24 500 ಯೂನಿಟ್ಸ್ ಬರುತ್ತೆ. ವಿಚಿತ್ರ, 24. ವೇರಿಯಬಲ್ ಕಾಸ್ಟ್ ಇಲ್ಲಿ 16 ಹಾಕಿದೀವಿ, 24 ಅಂತ. ಆಗ ಎಷ್ಟು ಬರುತ್ತೆ? 8 ಬರುತ್ತೆ. 8 ಆಗ 32 - 8 ಕರೆಕ್ಟಾ? ಈಗ ಎಷ್ಟು ಬರುತ್ತೆ? 1000 ಯೂನಿಟ್ಸ್ ಬರುತ್ತೆ. ಇದರಿಂದ ಏನರ್ಥ ಆಯ್ತು ಗೊತ್ತಾ ನಿಮ್ಗೆ, ನನಗೆ, ನಿಮ್ಗೂ, ನನಗೆ ಇಬ್ಬರಿಗೂ ಏನರ್ಥ ಆಯ್ತು ಅಂದ್ರೆ, ನೋಡಿ, ಸೆಲ್ಲಿಂಗ್ ಪ್ರೈಸ್ 40 ರೂಪಾಯಿ ಇಟ್ಟಾಗ 500 ಯೂನಿಟ್ ಮಾರಿದ್ರೆ ಸಾಕು, ಆಮೇಲಿಂದ ನನ್ನ ಪ್ರಾಫಿಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ ಇಲ್ಲೋ? ಇಲ್ಲಿ 500 ಯೂನಿಟ್ ಮಾರಿದ್ರೆ 501 ಮಾರಿದ್ರೆ ಪ್ರಾಫಿಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ನೀವೇನಾದ್ರೂ 40 ರೂಪಾಯಿ ಇರ್ತಕ್ಕಂತ ಪ್ರಾಡಕ್ಟ್ ಅನ್ನ 32 ರುಪೀಸ್ ಸೇಲ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೀವು ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟು ಯೂನಿಟ್ ದಾಟಬೇಕು? 1000 ಯೂನಿಟ್ ಹಾಕ್ಬೇಕು. ಅರ್ಥ ಆಗ್ತದೆ? ಅಂದ್ರೆ ನಿಮ್ ಎಲ್ಲಾ ಪ್ರಾಫಿಟ್ ಇರೋದು ಯಾವ್ದ್ರಲ್ಲಿ? ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ರೆ ಪ್ರಾಫಿಟ್ ಬೇಗ ಬರುತ್ತೆ. ಅದು ಗೊತ್ತಿರೋ ಲಾಜಿಕ್. ಹೌದಾ? ಕಾಮನ್ ಲಾಜಿಕ್. ಎಸ್ ಆರ್ ನೋ? ಅರ್ಥ ಆಯ್ತಾ? ಇದು ಆಯ್ತಾ ಇಲ್ವೋ? ಬರ್ಕೊಳ್ಳಿ.